ನಾಳೆ ಶಿವಮೊಗ್ಗದ ನೂತನ ವಿಮಾನ ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮ ಇದೆ ನರೇಂದ್ರ ಮೋದಿ ಅವರು ಕೂಡ ಆಗಮಿಸುತ್ತಿದ್ದಾರೆ ಜೊತೆಗೆ ನಾಳೆ ಯಡಿಯೂರಪ್ಪನವರ ಬರ್ತ್ಡೇ ಕೂಡ ಇರೋದ್ರಿಂದ ಇಡೀ ಶಿವಮೊಗ್ಗ ನಗರದಾದ್ಯಂತ ಕೇಸರಿ ಹಾಗೆ ಬಿಜೆಪಿ ಮಯ ಆಗ್ಬಿಟ್ಟಿದೆ ಶಿವಮೊಗ್ಗ ನಗರದಾದ್ಯಂತ ಬಿಜೆಪಿಗಳ ಧ್ವಜಗಳು ರಾರಾಜಿಸ್ತಾ ಇದೆ ಎಲ್ಲ ಕಡೆ ಮೋದಿಗೆ ಸ್ವಾಗತ ಕೋರುವಂತಹ ಫ್ಲೆಕ್ಸ್ಗಳು ಬ್ಯಾನರ್ಸ್ ಗಳಿದೆ ಇನ್ನು ಮತ್ತೊಂದು ಕಡೆಗೆ ಯಡಿಯೂರಪ್ಪನವರ ಜನ್ಮದಿನಕ್ಕೆ ಶುಭ ಕೋರಿ ಕೂಡ ಫ್ಲೆಕ್ಸ್ ಅನ್ನು ಹಾಕ್ತಾ ಇದ್ದಾರೆ ಅಮಿರ್ ವೃತ್ತದಲ್ಲಿ ವಿಮಾನದ ಪ್ರತಿಕೃತಿಯನ್ನು ಕೂಡ ಅನಾವರಣ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿ ಅವರೇನೆ ನನ್ನ ಹುಟ್ಟುಹಬ್ಬದ ದಿವಸನೇ ಶಿವಮೊಗ್ಗ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡಕ್ಕೆ ಬರ್ತಾ ನನಗೆ ತುಂಬಾ ಸಮಾಧಾನ ತೃಪ್ತಿ ತಂದಿದೆ ನಾಳೆ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಬಂದು ಆ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡುತ್ತೇನೆ ಮತ್ತೆ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಕಡಿಮೆ ವೆಚ್ಚದಲ್ಲಿ ಒಂದು ಏರ್ಪೋರ್ಟ್ ಅನ್ನ ಕೇವಲ ಎರಡು ವರ್ಷದಲ್ಲಿ ಮಾಡಿ ಮುಗಿಸಬಹುದು ಅಂತ ಕನಸು ಮನಸ್ಸಿನಲ್ಲೂ ಯಾರು ಭಾವಿಸಿರಲಿಲ್ಲ ನೈಟ್ ಲ್ಯಾಂಡಿಂಗ್ ಅವಕಾಶ ಇತ್ತು ಎಲ್ಲ ರೀತಿಯ ವಿಮಾನಗಳು ಹೋಗೋಕೆ ಇಳಿಯೋದಕ್ಕೆ ಅವಕಾಶ ಇರುವಂಥದ್ದು ಬೆಂಗಳೂರು ನಂತರ ಶಿವಮೊಗ್ಗ ಅಂತ ಹೇಳಿ ಹೆಮ್ಮೆಯಿಂದ ಹೇಳಕ್ ನಾನು ಇಚ್ಛೆ ಪಡ್ತೇನೆ ಹಾಗಾಗಿನೇ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಬಂದು ಇದರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ ಸ್ವಾಭಾವಿಕವಾಗಿರುವಂತಹದ್ದು ಇಡೀ ಪ್ರಪಂಚನೇ ಆಶ್ಚರ್ಯ ಪಡುವಂತ ಒಬ್ಬ ಮಹಾನ್ ನಾಯಕ ವಿಶ್ವದ ನಾಯಕ ಅಂತೇಳಿ ಕೊಂಡಾಡ್ತಾ ಇರುವಂತಹ ನರೇಂದ್ರ ಮೋದಿ ಈ ಒಂದು ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಬರ್ತಾ ಇರುವಂತಹ ಸಹಜವಾಗಿ ಸೊ ನಾಳೆ ಮಲೆನಾಡು ಶಿವಮೊಗ್ಗಕ್ಕೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರೋದ್ರಿಂದ ಸೊ ಇಡೀ ಶಿವಮೊಗ್ಗ ಸಿಂಗಾರಗೊಂಡಿದೆ ಸೊ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ನಡೆಸಿದ್ದಾರೆ ಬನ್ನಿ ನೋಡೋಣ ಶಿವಮೊಗ್ಗದಲ್ಲಿ ನಿರ್ಮಾಣ ಆಗಿರುವಂತಹ ರಾಜ್ಯದ ಎರಡನೇ ಅತಿ ದೊಡ್ಡ ವಿಮಾನ ನಿಲ್ದಾಣ ನಾಳೆ ಲೋಕಾರ್ಪಣೆ ಆಗಿರುವಂತದ್ದು ಲೋಕಾರ್ಪಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಆಗಮಿಸುತ್ತಿರುವಂತದ್ದು ಹಿನ್ನೆಲೆಯಲ್ಲಿ ಬಿಜೆಪಿ ಆಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ನಾವೀಗ ಅಮೀರ್ ಅಹಮದ್ ಸರ್ಕಲ್ ಅಲ್ಲಿ ಇದ್ದ ನೋಡುವುದಾಗಿದೆ ಇದು ಸಂಪೂರ್ಣವಾಗಿ ಒಂದು ಕೇಸರಿಮಯ ಆಗಿರುವಂಥದ್ದು ಇಡೀ ಜಿಲ್ಲೆಯನ್ನೇ ಅಂದರೆ ಇಡೀ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ರಸ್ತೆಗಳಾಗಿರ್ಬೋದು ಮತ್ತು ಏರ್ಪೋರ್ಟ್ ಸುತ್ತಮುತ್ತ ಇರುವಂಥ ಹತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿ ಸಂಪೂರ್ಣವಾಗಿ ಕೇಸರಿಮಯ ಆಗಿರುವಂಥದ್ದು ಅದರಲ್ಲೂ ಅಮೀರ್ ಸರ್ಕಲ್ ಅಲ್ಲಿ ಬಿ ಜೆ ಪಿ ಕಡೆಯಿಂದ ಒಂದು ಥರ್ಮಾಫೋಲ್ ಇಂದ ಒಂದು ವಿಮಾನ ವಿಮಾನದ ಮಾಡಲ್ ಕೂಡ ನಿರ್ಮಾಣ ಮಾಡಿರುವಂಥದ್ದು ಇದನ್ನ ಸಾರ್ವಜನಿಕರಾಗಿ ಪ್ರದರ್ಶನಕ್ಕೆ ಕೂಡ ಇಟ್ಟಿರುವಂಥದ್ದು ಯಾಕಂತ ಹೇಳಿದ್ರೆ ನಾಳೆ ವಿಮಾನ ನಿಲ್ ವಿಮಾನ ನಿಲ್ದಾಣ ಓಪನಿಂಗ್ ಆಗುತ್ತೆ ಲೋ ಲೋಕಾರ್ಪಣೆ ಆಗುತ್ತೆ ಇದರಿಂದಾಗಿ ಜನರಿಗೆ ಕೂಡ ಒಂದು ಮೆಸೇಜ್ ಹೋಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಥರ್ಮಾಫೋಲಿಂದ ಇಂದ ಒಂದು ವಿಮಾನದ ಮಾಡಲ್ ಕೂಡ ಮಾಡಿರುವಂಥದ್ದು ಇದರಿಂದಾಗಿ ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರ ಹುಟ್ಟುಹಬ್ಬ ಇರುವಂಥದ್ದು ಸಾಕಷ್ಟು ಒಂದು ಯಡಿಯೂರಪ್ಪ ಅವರ ಕನಸಿನ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಲೋಕಾರ್ಪಣೆ ಆಗ್ತಾ ಇರುವಂತದ್ದು ಇದರಿಂದಾಗಿ ಬಿಜೆಪಿಯರು ಕೂಡ ಸಂಪೂರ್ಣವಾಗಿ ಎಲ್ಲಾ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಎಲ್ಲಾ ಸರ್ಕಲಲ್ಲೂ ಕೂಡ ಕೇಸರಿ ಮತ್ತು ಆಗಿರುವಂತದ್ದು ಮತ್ತೆ ಬಿಜೆಪಿಯ ಧ್ವಜಗಳನ್ನು ಕೂಡ ಕಟ್ಟಿರುವಂತದ್ದು ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಎಲ್ಲ ಅವ್ರಿಗೆ ಸ್ವಾಗತ ಮಾಡೋದಕ್ಕೋಸ್ಕರ ಫ್ಲಕ್ಸ್ಗಳು ಕೂಡ ಹಾಕ್ ಹಾಕಿರುವಂಥದ್ದು ಮತ್ತೆ ಬ್ಲೆಂಟಿಂಗ್ಸ್ ಕೂಡ ಹಾಕಿರುವಂಥದ್ದು ಯಾಕಂತ ಹೇಳಿದ್ರೆ ನಾಳೆ ನರೇಂದ್ರ ಮೋದಿಯವರು ಯಡಿಯೂರಪ್ಪರ ಹುಟ್ಟುಹಬ್ಬಕ್ಕೆ ಆಗಮಿಸ್ತಾರೆ ಮತ್ತು ವಿಮಾನ ನಿಲ್ದಾಣದ ಲೋಕಾರ್ಪಣೆಗೆ ಆಗಮಿಸ್ತಾರೆ ಈ ನೆಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯು ಕೂಡ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಜಿಲ್ಲಾ ಬಿ ಜೆ ಪಿಯವರು ಅವರು ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಎಲ್ಲ ರಸ್ತೆಗಳಲ್ಲೂ ರಸ್ತೆಗಳಾಗಿರ್ಬೋದು ಮತ್ತು ಸರ್ಕಲಲ್ಲೂ ಕೂಡ ಕೇಸರಿಮಯ ಆಗಿರುವಂಥದ್ದು ಮತ್ತು ಬಿ ಜೆ ಪಿಯ ಧ್ವಜಗಳು ರಾಜ ರಾರಾಜಿಸ್ತಾ ಇರುವಂಥದ್ದು ಯಾವುದೇ ರೀತಿಯಂತಹ ಪ್ರಧಾನಿಯವರ ಭದ್ರತೆಗೆ ಲೋಪ ಉಂಟಾಗಬಾರ್ದು ಅಂತ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆ ಕೂಡ ಈಗಾಗಲೇ ಎಲ್ಲ ಸರ್ಕಲಲ್ಲೂ ಕೂಡ ಡಿ ಆರ್ ವ್ಯಾನ್ ಆಗಿರ್ಬೋದು ಮತ್ತು ಪೊಲೀಸರ ಭದ್ರತೆ ಕೂಡ ವಹಿಸಿರುವಂಥದ್ದು ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ಲಾಡ್ಜ್ಗಳು ಕೂಡ ಈಗಾಗಲೇ ಜಿಲ್ಲಾಡಳಿತ ತನ್ನ ಸುಪರ್ದಿಗೆ ಪಡ್ಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಯಾರು ಹೊರಗಿಂದ ಬಂದು ಲಾಡ್ಜಲ್ಲಿ ಉಳ್ಕೊಂಡು ಬೇರೆ ರೀತಿಯಾದಂತಹ ಚಟುವಟಿಕೆ ನಡೆಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸುಪ್ ಲಾಡ್ಜ್ಗಳನ್ನು ಕೂಡ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಅವರ ಜಿಲ್ಲಾಡಳಿತದ ಪರ್ಮಿಷನ್ ಇದ್ರೆ ಮಾತ್ರ ಲಾಡ್ಜ್ಗಳಲ್ಲಿ ರೂಮ್ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಈ ಎಲ್ಲ ಬೆಳವಣಿಗೆ ಏನಿದೆ ನಾಳೆ ನರೇಂದ್ರ ಮೋದಿಯವರು ಆಗಮಿಸ್ತಾರೆ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು ಮತ್ತು ಪ್ರಧಾನಿಯವರ ಭದ್ರತೆಯಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಅಂತ ನಿಟ್ಟಿನಲ್ಲಿ ಎಲ್ಲ ರೀತಿಯಂತಹ ಒಂದು ಭದ್ರತೆಯನ್ನು ಕೂಡ ಜಿಲ್ಲಾಡಳಿತ ಆಗಿರೋದು ಮತ್ತು ಪೊಲೀಸ್ ಇಲಾಖೆ ವಹಿಸ್ತಾ ಇರುವಂಥದ್ದು कैमरा पर्सन सशील जो है पुनीताप ती पब्लिक टीवी शिमु का